ಕೃಷ್ಣ ಹೇಳ್ತಾನೆ, ನಿನಗೆ ಅನನ್ಯವಾದಂತಹ ಶರಣಾಗತಿ ಇದೆಯೋ, ನೀವು ನನ್ನ ಹತ್ರ ಅಪೀಲ್ ಮಾಡುವಾಗ ಹೌದು ದೇವ್ರ ಹತ್ರ ಹೇಳಿದ್ರೆ ಆಗತ್ತಾ, ನಮ್ಮ ಕೆಲಸ ನಾವು ಮಾಡಬೇಕು, ದೇವ್ರ ಹತ್ರ ಒಂದು ಮಾ ಹೇಳಿಕೊಳ್ಳೋದಷ್ಟೇ, ಪೂರ ದೇವರ ನಂಬಿದ್ರೆ ಆಗುತ್ತೋ ಅಂತ ನಮ್ಮ ಒಳಗಿನಿಂದ ಒಂದು ಕುಟುಕು ಇರುತ್ತೆ. ಅವ್ರು ಹೇಳ್ತಾರೆ ನಿನಗೆ ಅನನ್ಯವಾದ ಭಕ್ತಿ ಉಂಟೋ, ನಿಶ್ಚಯವಾಗಿ ನಂಬಿಕೆ ಇದೆಯೋ ನನ್ನ ಮೇಲೆ, ನೀನು ನಿಶ್ಚಯವಾಗಿ ನನ್ನನ್ನು ನಂಬಿದರೆ ನಾನು ನಿನ್ನ, ಯಾಕಂದ್ರೆ ನೀನು ನನ್ನ ನಂಬಿದ ಮೇಲೆ ನನಗೆ ಜವಾಬ್ದಾರಿ ಬಂತು, ನಿನ್ನ ಯೋಗಕ್ಷೇಮವನ್ನು ನಾನು ಹೊರಬೇಕು, ಇಲ್ಲದಿದ್ದ ನಾನು ಇರ್ರೆಸ್ಪಾನ್ಸಿಬಲ್ ಆಗ್ತೇನೆ ಅಂತಾನೆ ಕೃಷ್ಣ. ಯೋಗಕ್ಷೇಮ ಅಂತಂದ್ರೆ ಇದೊಂದು ಅಪೂರ್ವವಾದ ಶಬ್ದ, ಯೋಗಕ್ಷೇಮವನ್ನು ನಾನು ವಹಿಸುತ್ತೇನೆ, ಯೋಗಕ್ಷೇಮಂ ವಹಮ್ಯಹಂ. ಇದು ಯಾರು ಹೇಳಿದ್ದು ಅಂತ ಕೇಳಿದ್ರೆ ಇವತ್ತು ಬಹಳ ಜನ ಎಲ್ ಐಸಿಯವರು ಹೇಳಿದ್ದು ಅಂತ ಹೇಳ್ತಾರೆ, ಆದ್ರೆ ಎಲ್ ಐಸಿಯವರು ಹೇಳಿದ್ದಲ್ಲ, ಅದು ಕೃಷ್ಣ ಹೇಳಿ, ಅದು ಎಲ್ ಐಸಿಯವರು ಕದ್ದದ್ದು ಅಷ್ಟೇ. ಯೋಗಕ್ಷೇಮಂ ವಹಮ್ಯಹಂ ಅಂತ ಹೇಳಿದ್ದು ಕೃಷ್ಣ. ಯೋಗಕ್ಷೇಮಂ ವಹಮ್ಯಹಂ ಅನ್ನೋ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ, ಯೋಗಕ್ಷೇಮ ಅಂದ್ರೆ ಯೋಗಕ್ಷೇಮ ಅಷ್ಟು ಗೊತ್ತಾಗುದಿಲ್ಲ ಏನು ಅಂತಾರೆ. ಯೋಗಕ್ಷೇಮ ಅಂದ್ರೆ ಏನು, ನಾವು ಕ್ಷೇಮ ನಿಮ್ಮ ಯೋಗಕ್ಷೇಮದ ಬಗ್ಗೆ ಆಗಾಗ್ಗೆ ಬರೆಯುತ್ತಿರಬೇಕಾಗಿ ವಿನಂತಿ ಅಂತ ಒಂದು ಮಾಮೂಲು ಪತ್ರ ಬರೆಯುವ ರೂಢಿ ಉಂಟು, ಹಾಗೆ ಬರೆಯುವವರಿಗೂ ಯೋಗಕ್ಷೇಮ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಯೋಗಕ್ಷೇಮ ಅಂದ್ರೆ ಬಹಳ ಸುಂದರವಾದ ಶಬ್ದ ಇದು, ಜೀವನದಲ್ಲಿ ನಾವು ನಮ್ಮಲ್ಲಿ ಇಲ್ಲದೇ ಇದ್ದದ್ದನ್ನ ಪಡೆಯುವುದಕ್ಕೆ ಯೋಗ ಅಂತ, ಇದ್ದದ್ದನ್ನು ಉಳಿಸಿಕೊಳ್ಳುವುದಕ್ಕೆ ಕ್ಷೇಮ ಅಂತ. ಇದು ಬದುಕಿಗೆ ಬೇಕಾದ ಎರಡು ಮುಖಗಳು, ಎಷ್ಟು ಸುಂದರವಾದ ಶಬ್ದ ನೋಡಿ. ಯೋಗ ಅಂದ್ರೆ ಅವಿದ್ಯಮಾನಸ್ಯ ಪ್ರಾಪ್ತಿ ಯೋಗ, ವಿದ್ಯಮಾನಸ್ಯ ರಕ್ಷಣಂ ಕ್ಷೇಮ ಅಂತ. ಇಲ್ಲದೇ ಇದ್ದದ್ದನ್ನ, ನಮ್ಮಲ್ಲಿ ಇಲ್ಲದೇ ಇದ್ದದ್ದನ್ನ ಗಳಿಸುವುದು ಯೋಗ, ಗಳಿಸಿದ್ದನ್ನು ಉಳಿಸುವುದು ಕ್ಷೇಮ. ಇದೆರಡೂ ಜೀವನದಲ್ಲಿ ಬೇಕು, ಗಳಿಸಬೇಕು ಉಳಿಸಬೇಕು. ಏನೋ ಗಳಿಸಿದ ಎಲ್ಲ ಕಳ್ಕೊಂಡ ಅಂತ ನಾನು ಹೇಳಿದ್ರೆ ಏನು ಉಪಯೋಗ? ಅದರಿಂದ ಗಳಿಸುವುದು, ಗಳಿಸಿದ್ದನ್ನು ಉಳಿಸುವುದು ಇದೇ ಯೋಗ ಮತ್ತು ಕ್ಷೇಮ. ನಿನ್ನ ಯೋಗ ಕ್ಷೇಮ, ನಿನ್ನ ಗಳಿಕೆ, ನಿನ್ನ ಉಳಿಕೆ, ಅದು ನನ್ನ ಕೈಯಲ್ಲಿದೆ, ನಾನು ಅದನ್ನು ಮಾಡ್ತೀನಿ ಅಂತ ಕೃಷ್ಣ ಅಂದ. ಕೃಷ್ಣ ಹೀಗೆ ಹೇಳಿದ್ದನ್ನ ಮಾಡಿ ತೋರಿಸಿದ ಒಂದು ಘಟನೆ ನಾನು ಓದಿದ್ದೇನೆ, ನೀವು ಕೆಲವರು ಓದಿರಬಹುದು, ಓದಿದವರು ದಯವಿಟ್ಟು ಕ್ಷಮಿಸಿ, ಓದದೇ ಇದ್ದವರು ದಯವಿಟ್ಟು ಕೇಳಿ. ಆ ಸೈನಿಕ ಉವಾಚ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗಿದೆ ಕನ್ನಡದಲ್ಲಿ, ಅದನ್ನು ಬರೆದವರು ವೆಮ್ಮು ಜೋಶಿ ಅಂತ, ಅವರು ಸ್ವಲ್ಪ ಸಮಯ ಉಡುಪಿಯಲ್ಲೇ ಇದ್ರು, ಕೆಲವರಿಗೆ ಗೊತ್ತಿರಬಹುದು ಪರಿಚಯ, ಉಡುಪಿಯಲ್ಲೇ ಇಲ್ಲೇ ಮಣಿಪಾಲದಲ್ಲಿ ಇದ್ರು. ವೆಮ್ಮು ಜೋಶಿ ಅಂತ ಅವರು ಸೈನಿಕರಾಗಿದ್ರು, ಸುಭಾಷ್ ಚಂದ್ರ ಬೋಸ್ರ ಪಡೆಯಲ್ಲಿ ಸೈನಿಕರಾಗಿದ್ರು, ಕನ್ನಡಿಗರವರು, ಅವರು ಧಾರವಾಡದ ಕಡೆಯವರು. ವಿ ಎಂ ಜೋಶಿ ಅವರು ಬರೆದದ್ದು ತನ್ನ ಸೈನಿಕ ಜೀವನದ ಅನುಭವವನ್ನು, ಅದರಲ್ಲಿ ಒಂದು ಕಥೆ ಹೇಳ್ತಾರೆ ಅವರು. ನಿಜವಾಗಿಯೂ ಅವರು ತನ್ನ ಜೀವನದಲ್ಲಿ ಇಂಥ ಅದ್ಭುತವಾದಂತಹ ಒಂದು ಅನುಭವವೇ ತನಗಾಗಿಲ್ಲ ಅಂತ ಬರೀತಾರೆ, ಅವರಿಗೆ ಮಾತ್ರ ಅಲ್ಲ, ಅದನ್ನು ಓದಿದಾಗ ನನಗೂ ಅನಿಸಿತು ಇದು ಅತ್ಯದ್ಭುತ ಅಂತ. ರೋಮ ಎಲ್ಲ ನೆಟಗೆ ನಿಂತಿತ್ತು ಆ ಚಾಪ್ಟರ್ ಓದಿದಾಗ. ಅವರು ಬರೀತಾರೆ, ಒಂದು ಅವರು ಸುಭಾಷ್ ಚಂದ್ರ ಬೋಸರ ನೇತೃತ್ವದಲ್ಲಿ ಅವರು ಆ ಸೇನೆಯಲ್ಲಿ ಇದ್ದಾಗ, ಇದು ಜಪಾನಿನಲ್ಲಿ ಎಲ್ಲ ಒಂದು ಏರ್ ಕ್ರಾಶ್ ಆಯಿತು ಕಾರಿನ ಮಧ್ಯದಲ್ಲಿ. ಆ ಏರ್ ಕ್ರಾಶ್ ಆದಾಗ ಆ ವಿಮಾನದ ತುಣುಕುಗಳು ಎಲ್ಲೆಲ್ಲೋ ಕಿಲೋಮೀಟರ್ ದೂರಕ್ಕೆ ಬಿದ್ದಿದೆ, ಅದನ್ನೆಲ್ಲ ಹುಡುಕಿ ಯಾರೂ ಬದುಕಿ ಉಳಿದಿಲ್ಲ, ಅನ್ವೇಷಣೆ ಅಗತ್ಯ ಇಲ್ಲ ಅಂತ ಹೊರಡಬೇಕು ಅನ್ನುವಾಗ ಒಂದು ಮಗು ಅಳುವುದು ಕೇಳಿಸಿತ. ಸೈನಿಕರ ಅನುಭವ ಎಷ್ಟು ವಿಚಿತ್ರ ನೋಡಿ. ಆ ಅಳು ಕೇಳಿದ ಜಾಗಕ್ಕೆ ಹೋದ್ರೆ, ಇವರು ಅಳು ಕೇಳಿದ ಜಾಗಕ್ಕೆ ಹೋದ್ರೆ ಒಂದು ಹುಲ್ಲಿನ ಮೇಲೆ, ಅದರ ಬದಲು ಕಲ್ಲಾಗಿದ್ರೆ ಆ ಮಗು ಬದುಕ್ತಿರ್ಲಿಲ್ಲ, ಹುಲ್ಲಿನ ಪದರಿನ ಮೇಲೆ ಚೆನ್ನಾಗಿ ಯಾರೋ ಎತ್ತಿ ಮಲಗಿಸಿದ ಹಾಗೆ ಒಂದು ಮಗು ಆಡ್ತಾ ಇದೆ, ಹಸಿವಾಗಿದೆ ಅಂತ ಅಳ್ತಾ ಇದೆ ಅಷ್ಟೇ. ಏನಾಗಿದೆ, ಈ ಇಡೀ ವಿಮಾನ ನೆಲಕ್ಕೆ ಬಿದ್ದು ಪುಡಿ ಪುಡಿಯಾಗಿ ನಿರ್ನಾಮವಾಗುವಾಗ ಯಾವುದೋ ಒಂದು ಫೋರ್ಸಿನಿಂದ ಆ ಮಗುವನ್ನ ಅಲ್ಲಿಂದ ಎತ್ತಿ ಎಸೆದ ಹಾಗೆ ಆಗಿ ಅದು ಹುಲ್ಲಿನ ರಾಶಿ ಮೇಲೆ ಬಿದ್ದು ಒಂದು ಸ್ಕ್ರಾಚು ಆಗಲಿಲ್ಲ. ಅದರ ತಂದೆ ತಾಯಿ ಸತ್ತು ಹೋಗಿದ್ದಾರೆ, ಯಾರೂ ಇಲ್ಲ. ಆ ಒಂದು ಮಗುವಿಗೆ ಗಾಯ ಕೂಡ ಆಗದೆ ಹುಲ್ಲಿನ ರಾಶಿ ಮೇಲೆ ಚೆನ್ನಾಗಿ ಆಡ್ತಾ ಇದೆ, ಆದ್ರೆ ಹಸಿವಾಗುತ್ತಾ ಇದೆ ಅಂತ ಅಳ್ತಾ ಇದೆ ಅಷ್ಟೇ. ನೋವಿಗಲ್ಲ, ಒಂದೇ ಒಂದು ಗಾಯ ಆಗಲಿಲ್ಲ. ಇನ್ನೂ ಆಶ್ಚರ್ಯ ಆದರೆ ಅದರ ಎದೆಯ ಮೇಲೆ ಒಂದು ಪುಸ್ತಕ ಬಿದ್ದಿತ್ತು. ಆಗ ವಿಮಾನ ನೆಲಕ್ಕೆ ಬಿದ್ದು ಢಿಕ್ಕಿ ಹೊಡೆಯುವ ಗದ್ದಲದಲ್ಲಿ ಈ ಮಗು ಹೋಗಿ ಬಿದ್ದಿದೆ. ಇನ್ಯಾರದೋ ಪೆಟ್ಟಿಗೆ ಎಲ್ಲೋ ಬಿದ್ದಿದೆ. ಆ ಪೆಟ್ಟಿಗೆ ಬೀಳುವ ಅವಸರದಲ್ಲಿ ಅದರ ಬೀಗ ಒಡೆದು ಹೋಗಿದೆ. ಒಡೆದು ಅದು ತೆರೆದುಕೊಳ್ಳುವಾಗ ಅದರ ಪುಸ್ತಕ ಹಾರಿ ಈ ಮಗುವಿನ ಎದೆ ಮೇಲೆ ಬಿದ್ದಿದೆ. ಎಷ್ಟೆಲ್ಲ ವ್ಯವಸ್ಥೆಗಳು ನೋಡಿ, ಆ ಎದೆ ಮೇಲೆ ಬೀಳುವ ಭಾಗದಲ್ಲಿ ಅದು ತರ್ಕೊಂಡಿದೆ ಇವನು. ಇನ್ಯಾವುದೋ ಒಂದು ಪುಸ್ತಕ, ಯಾರದೋ ಪೆಟ್ಟಿಗೆ, ಯಾವ್ದೋ ಪುಸ್ತಕ, ಅದು ಈ ಮಗುವಿನ ಎದೆ ಮೇಲೆ ಹೇಗೆ ತರ್ಕೊಂಡಿದೆ ಇವರು? ಏನು ಪುಸ್ತಕ ಅಂತ ಬಗ್ಗೆ ನೋಡ್ತಾರೆ, ಭಗವದ್ಗೀತಾ ಅಂತ ಬರೆದಿದೆ ಅದರಲ್ಲಿ. ಎಲ್ಲ ಇದೇನು ಒಂದು ಪುಟ ತೆರೆಕೊಂಡಿದೆ ಅಲ್ಲ, ಅದನ್ನು ಏನಿದೆ ಅಂದ್ರೆ ಅದರ ಮೇಲಿನಿಂದ ಓದ್ತಾರೆ, ಅನನ್ಯಾಶ್ಚಿಂತೆ ಎಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಹಂ. ಯಾರು ನನ್ನನ್ನು ನಂಬುತ್ತಾನೆ ಅವನ ಯೋಗಕ್ಷೇಮವನ್ನು ನಾನು ನೋಡುತ್ತೇನೆ. ಯಾವಾಗ ನಂಬಿತು ಆ ಮಗು, ಯಾವ ಜನ್ಮದಲ್ಲಿ ಪ್ರಾರ್ಥನೆ ಮಾಡಿತ್ತೋ ಆ ಮಗುವಿನ ಯೋಗಕ್ಷೇಮ ನೋಡಿಕೊಂಡಾವ. ಆ ಒಂದು ಮಗು ಒಂದು ಸ್ಕ್ರಾಚ್ಲೆಸ್ ಆಗಿ ಬದುಕಿ ಉಳಿದಿ. ಅವರು ಆ ಮಗುವನ್ನು ಹಿಡ್ಕೊಂಡು ಬಂದರು, ಅದರ ತಂದೆ ತಾಯಿ ನಾಮಾವಶೇಷವಾಗಿದ್ದಾರೆ, ಸುಟ್ಟು ಕರಕಿ ಹೋಗಿದ್ದಾರೆ. ಆ ಮಗು ಬದುಕಿ ಉಳಿದಿದೆ, ಅದು ನಾನು ಯೋಗಕ್ಷೇಮ ನೋಡಿಕೊಂಡದ್ದು ಅಂತ ಸಾಕ್ಷಿಯಾಗಬೇಕು ಅಂತ ಭಗವದ್ಗೀತೆಯ ಶ್ಲೋಕ ತೆರೆದು ಅದರ ಎದೆ ಮೇಲೆ ಬಿದ್ದಿ. ಅವರು ಹೇಳ್ತಾರೆ, ನನ್ನ ಜೀವನದ ಅತ್ಯಂತ ವಿಸ್ಮಯದ ಘಟನೆ ಇದು ಅಂತ ಬರೆದಿದ್ದಾರೆ. ಪ್ರಾಯ ಅಂತ ಅನುಭವ ಅವರಿಗಲ್ಲ, ನಮಗೆ ನಿಮಗೆ ಆದರೂ ಕೂಡ ಅದು ಅತ್ಯಂತ ವಿಸ್ಮಯದ ಅನುಭವ ಅಂತ ಅನ್ನೋದರಲ್ಲಿ ಸಂಶಯ ಇಲ್ಲ. ಹೀಗೆ 20ನೇ ಶತಮಾನದಲ್ಲಿ ಒಂದು ಮಗುವಿನ ಮೂಲಕ ತಾನು ಹೇಳಿದ್ದನ್ನು ಕೃಷ್ಣ ಮಾಡಿ ತೋರಿಸಿ, ಇದು ಗೀತೆಯ ವಿಶೇಷ. ಹಾಗೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ.